ಇದು ಕೇಕು ಕಪ್ ಕೇಕು ಈ ಥರ ಒಲೆ ಅಂದರೆ ಇದು ಹಳೆ ಕಾಲದ ಒಲೆ ಈಗ ಇದ್ದದ್ದು ಸ್ವಲ್ಪ ಕಡಿಮೆನೇ ಈಗ ಬೆಣ್ಣೆ ಬಿಸ್ಕೆಟ್ ಸುಮಾರು ಅದೇ ಮಿಕ್ಸಿಂಗು ಇದರಲ್ಲಿ ಕೊಬ್ಬರಿ ಒಂದು ಸೇರಿಸ್ತಾರೆ ಅಷ್ಟೇ ಸೇಮ್ ಬ್ರೆಡ್ ಮಿಕ್ಸಿಂಗ್ ಹಿಂಗೆ ತುಂಬ ನೀಟ್ನೆಸ್ ಇದೆ ತುಂಬ ಬೆಳೆ ದಿವ್ಸಕ್ಕೆ ಮೂರು ಸಾರಿ ಕ್ಲೀನ್ ಮಾಡಿಸ್ತಾರೆ ಯಜಮಾನರು ಅದೆಲ್ಲ ಏನು ನೋ ಪ್ರಾಬ್ಲಮ್ ಅಲ್ಲ ನೋಡಿ ಎಷ್ಟು ಶುಚಿಯಾಗಿ ಇಟ್ಕೊಂಡಿದ್ದಾರೆ ಅಂದರೆ ಯಜಮಾನರು ಕೇಳೋಂಗಿಲ್ಲ ಒಂದು ಚೂರು ಕೆಳಗಡೆ ಬಿದ್ದಿದ್ದು ನಾವು ಐಟಮ್ ಯಾವುದು ಮುಟ್ಟೋದಿಲ್ಲ ಮತ್ತೆ ಅದನ್ನು ಕಸಿಗೆ ಹಾಕ್ತೀವಿ ನಾವು ಅಷ್ಟು ನೀಟ್ನೆಸ್ ಇದೆ ಆಮೇಲೆ ಓಲ್ಡ್ ಯಾವುದು ಕೊಡೋದಿಲ್ಲ ಕಸ್ಟಮರ್ಸ್ಗೆ ಇವತ್ತು ಮಾಡಿದ್ದು ಅದೇ ಅದನ್ನೇ ಕೊಡೋದು ನಾವು ನಾಳೆ ರಜಾ ಇರುತ್ತೆ ಮಂಗಳವಾರ ಮಂಗಳವಾರ ಕ್ಲೋಸ್ ಮಾಡಿಬಿಡ್ತೀವಿ ಆಪರೇಟಿವ್ ಕೊಟ್ಬಿಡ್ತಾರೆ ಉಳಿದ್ರೆ ಬುಧವಾರ ಫ್ರೆಶ್ ಆಗಿದ್ದೇ ನಾವು ಕೊಡೋದು ಬೇರೆ ಯಾವುದು ಇದನ್ನು ಮಾಡೋದಿಲ್ಲ ಅವರು ಫ್ರೆಶ್ ಆದ ಅವತ್ತಿದ ಅವತ್ತೇ ನಾವು ಕೊಡೋದು ಹಳೇದು ಓಲ್ಡ್ ಸ್ಟಾಕ್ ಯಾವುದು ಇಟ್ಕೊಳ್ಳೋದಿಲ್ಲ ಕೊಡೋದೂ ಇಲ್ಲ ಕಸ್ಟಮರ್ಗೆ ಅಕಸ್ಮಾತ್ ಏನಾದರೂ ಒಂದು ಚೂರು ಏನಾದರೂ ಗಟ್ಟಿನೋ ಅಲ್ಲ ಅದು ಕಲರ ಬಂದರೆ ಸೆಕೆಂಡ್ಸ್ ಹಾಕಿಸ್ಬಿಡ್ತಾರೆ ನಮ್ಮ ಯಜಮಾನರು ಆಯಿತಾ ಅದನ್ನು ನಾವು ಸೇಮ್ ರೇಟಿಗೆ ಕೊಡೋದಿಲ್ಲ ಚೂರು ಹೆಚ್ಚು ಕಮ್ಮಿ ಆಗಿದ್ರು ಸೆಕೆಂಡ್ಸ್ ರೇಟಿಗೆ ಕೊಟ್ಬಿಡ್ತಾರೆ ಯಜಮಾನರು ಅದೆಲ್ಲ ತುಂಬ ಕ್ಲಿಯರ್ ಇದೆ ಸರ್ ವಾರಿಯರ್ ಬೇಕಲ್ಲ ಅದರಿಂದಲೇ ಇದು ಸುಮಾರು ವರ್ಷದಿಂದ ಇದೇ ಥರ ನಡ್ಕೊಂಡು ಹೋಯ್ತಾ ಇದೆ ಬೇಕು ಆಯಿತಾ ಹಾಂ ಅದರಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಅವರು ಸೆಕೆಂಡ್ಸ್ಗೆ ಹಾಕ್ತಾರೆ ಇಲ್ಲಾಂದರೆ ದಾನ ಮಾಡ್ತಾರೆ ಇದಕ್ಕೆ ಅನಾಥಾಶ್ರಮ ಕೊಟ್ಬಿಡ್ತಾರೆ ನಮ್ಮ ಯಜಮಾನರು ಇದರಲ್ಲಿ ತಿಂಡಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋ ಚಾನ್ಸೇ ಇಲ್ಲ ನಮ್ಮಲ್ಲಿ ಯಜಮಾನರ ರೂಲ್ಸ್ ಅದು ನಾವು ಅದೇ ಥರ ಫಾಲೋ ಮಾಡ್ತಾಯಿದ್ವಿ ನೀಟ್ನೆಸ್ಸು ಅಷ್ಟೇ ಚೆನ್ನಾಗಿದೆ ಆಯಿತಾ ಈ ಥರ ಇದೆ ಸರ್ ಅವರು ಏನೋ ಮಾಡ್ಕೊಳ್ತಾರೆ ನಮ್ಮ ಯಜಮಾನರು ಆ ಥರ ಮಾಡೋಕ್ಕೆ ಬಿಡೋದಿಲ್ಲ ಅದಕ್ಕೇ 35-40 ವರ್ಷದಿಂದ ಇದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೇಗ ಅಷ್ಟೇ ಎಲ್ಲ ನೀಟಿದೆ ಸರ್ ಇಲ್ಲಿ ನಮ್ಮಲ್ಲಿ ಎಲ್ಲ ಓವನಿಂದ ಹಿಡಿದು ಪ್ಯಾಕಿಂಗಿಂದ ಹಿಡಿದು ಕೌಂಟ್ರಿಂದ ಹಿಡಿದು ಎಲ್ಲ ನೀಟ್ನೆಸ್ ಅಂದ್ರೆ ನೀಟ್ನೆಸ್ ನಾವು ಓಲ್ಡ್ ಸ್ಟಾಕ್ ಏನು ಕೊಡೋದಿಲ್ಲ ಕಸ್ಟಮರ್ಗೆ ಆಯಿತಾ ಮಿಕ್ಸಿಂಗು ಕೇಕ್ ಮಿಕ್ಸಿಂಗು ಕೇಕ್ ಮಿಕ್ಸಿಂಗು ಕೇಕು ಕೇಕ್ ಮಿಕ್ಸಿಂಗ್ ಮೊಟ್ಟೆ ಹೊಡಿತಾ ಇರ್ತದೆ ಎರಚತ್ತೆ ಸಕ್ಕರೆ ಮೊಟ್ಟೆ ಆಮೇಲೆ ಮೈದಾ ಇದು ಇನ್ನು ಹಾಕಿಲ್ಲ ಸಕ್ಕರೆ ಬೆಣ್ಣೆ ಬೆಣ್ಣೆ ಹಾಕಿ ಕೇಕು ಅಷ್ಟೇ ಕೇಕ್ ಮೊದಲು ಡಾಲ್ಡಾಲ್ ಮಾಡ್ತಾಯಿದ್ರು ಈಗ ನಾವು ಕೇಕು ಬೆಣ್ಣೆಲ್ಲೇ ಮಾಡ್ತಾಯಿದ್ವಿ ಇದು ಪಫ್ಸೆಲ್ಲ ಈ ಕಡೆ ಮಾಡ್ತೀವಿ ಈ ಸೆಕ್ಷನ್ನು ಪಫ್ಸೆಲ್ಲ ಮಾಡೋದು ಮಸಾಲೆ ಈಗ ನೋಡ್ತಾ ಇದ್ರಲ್ಲ ಅದೇ ಪಫ್ ಸೆಕ್ಷನ್ ಪಫ್ಸು ಕ್ರೀಮ್ ಪಫ್ಸು ಪಫ್ಸ್ ಎಲ್ಲ ಥರ ಒಂದು 5-6 ವೆರೈಟಿ ಇದೆ ಪಫ್ಸು ಎಲ್ಲ ಪಫ್ಸೆಲ್ಲ ಈ ಕಡೆ ಮಾಡ್ತೀವಿ ಹೌದೌದು ಪಫ್ಸ್ ಎಲ್ಲ ಅವತ್ತಿಂದೆ ಪ್ಲೈನ್ ಪಫ್ಸ್ ಮಾತ್ರ ಇವತ್ತಿಂದ ನಾಳೆನೇ ಅದು ರೆಡಿ ಆಗೋದು ಫಿನಿಶಿಂಗ್ ಅದಾಗುತ್ತೆ ಈ ಕಡೆ ಅದೇ ಪಫ್ಸ್ಗೆ ಶೀಟ್ ಎಲ್ಲ ಇದು ಪಫ್ಸು ಒಂದೇ ವೆಜಿಟೇಬಲ್ ಪಫ್ ಒಂದೇ ಅದೊಂದೇ ಆಮೇಲೆ ಸ್ವೀಟಲ್ಲಿ ದಿಲ್ಪಸಂದ್ ಬರ್ತದೆ ಅದು ಪಫ್ಸೇ ಪಫ್ಸ್ ಲೆಕ್ಕಕ್ಕೆ ಬರೋದದು ನಾವು ಇಲ್ಲಿ ಒಂದು 1,000-1,500 ಹಾಂ 1,500 ಸೇಲ್ ಆಗುತ್ತೆ ಪಫ್ಸದ ಇಟ್ಟಿದ್ದು ಇನ್ನು ಅದೇ ಅಲ್ಲಿಂದ ಚಪಾತಿ ಥರ ಮಾಡಿಕೊಂಡು ಇದು ಎಲ್ಲ ಮಡಚಿ ಇದು ಬಂದಿರ್ತದೆ ಅದಕ್ಕೆ ಅಷ್ಟು ಉಬ್ಬತ್ತದು ಬೇರೆ ಲೇಯರ್ ಆಗುತ್ತೆ ಅದೇ ಇದು ಇದಕ್ಕೆ ಮೆಣಸು ಹಾಕಿರೋದು ಇದು ಬಾಂಬೆ ಕಾರಿ ಮಸಾಲ ಹಾಕ್ತೀವಿ ಅದಕ್ಕೆ ಮೆಣಸು ಹಸಿಮೆಣಸಿನ್ಕಾಯಿ ಸೊಪ್ಪಲ್ಲಿ ಹಾಕಿ ಇದು ಮಾಡೋದು ಮಸಾಲೆ ಅದೇ ಒಂದು ನೋಡಿ ಹುಳ್ಳಿಕಾಯಿ ಕ್ಯಾರೆಟು ಕ್ಯಾಬೇಜು ಕಾಲಿಫ್ಲವರು ನವಿಲ್ಕೋಸು ದಪ್ಪಮೆಣಸಿನ್ಕಾಯಿ ಟೊಮೆಟೊ ಇದು ಕೇಕು ಕಪ್ ಕೇಕು ಈ ಥರ ಒಲೆ ಅಂದರೆ ಈ ಹಳೆ ಕಾಲದ ಒಲೆ ಈಗ ಇದ್ದದ್ದು ಸ್ವಲ್ಪ ಕಡಿಮೆನೆ ಎಲ್ಲ ಈಗೆಲ್ಲ ಬರೋದೆಲ್ಲ ಸುತ್ತ ಒಲೆ ಜಾಸ್ತಿ ಇದು ಸ್ಟಡಿ ಓವನ್ ಅಂತ ಹಳೆ ಕಾಲ ಇದು ಇದೆಲ್ಲ ಸ್ವಲ್ಪ ಕೇಕ್ಗಳೆಲ್ಲ ಚೆನ್ನಾಗಿರ್ತದೆ ಸ್ಟಡಿ ಓವನ್ ಇದು ನೋಡಿ ಈಗ ಒಂದು 150-200 ಕಪ್ ಕೇಕು ಸುಮಾರು ಮಾಡ್ತೀವಿ ಕೇಕ್ ಸುಮಾರು ಆಗುತ್ತೆ ಕೇಕ್ ನಮ್ಮ ಹತ್ರ ಒಂದು ಇದು ಸುಮಾರು ವರ್ಷದಿಂದ ಇದೆಪ್ಪ ಇದು ಸುಮಾರು ನನ್ನ ಲೆಕ್ಕದಲ್ಲಿ ಅವಾಗಿಂದ ಬೇಕರಿ ಶುರು ಮಾಡಿದಾಗಿಂದನೇ ಇಂಥದೇ ಒಲೆ ಅವಾಗೆಲ್ಲ ಸೌದೆ ಒಲೆ 80ನೇ ಇಸ್ವಿಗೆಲ್ಲ ಇಂಥದೇ ಬರೋಕ್ಕೆ ಶುರು ಆಯಿತು ತೆಗೆದ್ರೆ ಬಿದ್ದೋಗುತ್ತೆ ಕೇಕು ಕರೆಕ್ಟಾಗಿ ಉಬ್ಬಲ್ಲ ಆಮೇಲೆ ಪ್ರೆಷರ್ ಇದ್ರೇ ಅದು ಬಾಗಿಲು ಹಾಕಿದ್ರೇ ಚೆನ್ನಾಗಿ ಬರೋದು ಇದು ಜಾಸ್ತಿ ಇಲ್ಲ ಒಂದು 500 ಕೇಕು ಕಪ್ ಕೇಕು
500 ಕೆ ಇದೆಲ್ಲ ಇದೆಲ್ಲ ಈ ತರ ತಿರುಗೋದು ಯಾವ್ದು ಹಾಕಿದಪ್ಪ ಇದು ಬೇಡ ಕೆಳಗೆ ತೋರಿಸ್ತೀನಿ ಬನ್ನಿ ಇದು ಬೇಡ ಇದು ಚಿಕ್ಕದು ಇದು ದೊಡ್ಡದೇ ತೋರಿಸಿ ಏ ಇಲ್ಲಪ್ಪ ಎಲ್ಲ ಅವರವ್ರ ಇನ್ಚಾರ್ಜ್ ಅಷ್ಟೇ ಆ ಥರ ಸಪ್ರೇಟ್ ಮ್ಯಾನೇಜರ್ ಅಂತ ಯಾರನ್ನು ಇಟ್ಟಿಲ್ಲ ಹಾಂ ಇದ್ದಾರೆ 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 ನಾವೇ ನೋಡ್ಕೊಳೋ ಜಾಸ್ತಿ ಯಾಕಂದರೆ ಅದು ಸಣ್ಣ ಕೆಲಸ ನೋಡಿ ತುಂಬ ಸಣ್ಣದೇ ನಾವು ಆ್ಯಕ್ಚುಲಿ ಇದು ನಿಪ್ಪಟ್ಟು ಹಾಂ ನಿಪ್ಪಟ್ಟು ಬೇಕಿಂಗ್ ಇದೆಲ್ಲ ಇದೇನೀಗ 300 300 ಇಲ್ಲ ಜಾಸ್ತಿ ಇರ್ತದೆ ಓಕೆ ಒಂದು 48 ಇದ ನಿಪ್ಪಟ್ಟು ನಿಪ್ಪಟ್ಟು ನನ್ನ ಒಂದು 20 ವರ್ಷ ಆಯಿತು ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ ಖಾರ ಐಟಮ್ ಜಾಸ್ತಿ ಕೇಳ್ತಾರೆ ನಮ್ಮಲ್ಲಿ ಜನ ಜಾಸ್ತಿ ನನ್ನ ಲೆಕ್ಕದಲ್ಲಿ ಖಾರಗಳ ವೆರೈಟಿ ಅವಾಗ ಈ ಬಿಸ್ಕೆಟ್ ಎಲ್ಲ ಡಾಲ್ಡಾ ಬರ್ತಾಯಿತ್ತು ಅವಾಗ ಡಾಲ್ಡಾ ಇಲ್ಲದೆ ನಿಪ್ಪಟ್ಟಿಗೆ ಇದು ಬೆಣ್ಣೆ ಆಮೇಲೆ ಆಯಿಲ್ ಹಾಕ್ತೀವಿ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆನೆ ಫಿಲ್ಟರ್ ರೀಫೈಂಡ್ ಹಾಕಲ್ಲ ಅವಾಗ ಟೇಸ್ಟ್ ಚೆನ್ನಾಗಿರ್ತದೆ ಪಬ್ಲಿಕ್ಗೆ ಅದೇ ಹೆಲ್ತ್ ಕಾನ್ಷಿಯಸ್ಗೆ ಇದೆಲ್ಲ ಶುರು ಮಾಡಿದ್ದು ಇದು ಬಿಸ್ಕೆಟು ಈ ಕಡೆ ಬನ್ನಿ ಈಗ ಇದು ಹೊಸದಾಗಿ ಮಾಡಿದ್ದು ಯಾವುದು ಇದು ಜಾಗರಿ ಬಿಸ್ಕೆಟು ಅದೇ ಸಕ್ಕರೆ ಬೇಡ ಬೆಣ್ಣೆ ಆಮೇಲೆ ಬೆಲ್ಲ ವಿತೌಟ್ ಶುಗರ್ ಅದೇ ಬೆಲ್ಲದೆಲ್ಲ ಮಾಡೋದು ಜನ ಇದೆರಡೇ ಈಗ ಹೊಸದು ಇದು ಮತ್ತು ರಾಗಿ ಬಿಸ್ಕೆಟು ಜನ ಹೊಸ ಹೊಸ ಹೆಲ್ತ್ ಹಾಂ ಹೆಲ್ತ್ ಕಾನ್ಸಿಯಸ್ ಅಂತ ಹೇಳಿ ಚೆನ್ನಾಗಿ ಬರ್ತದೆ ಇಲ್ಲ ಇದೆಲ್ಲ ಜಾಸ್ತಿ ಆಗಿಲ್ಲಪ್ಪ ಒಂದು ವರ್ಷ ಅಷ್ಟೇ ಜಾಸ್ತಿ ಇದೆ ಅಷ್ಟೇ ಇದು ಇದು ಬಿಸ್ಕೆಟ್ ಇದೆಲ್ಲ ಮೊದಲೆಲ್ಲ ಕೈಯಲ್ಲಿ ನಾವು ಕಟ್ ಮಾಡ್ತಾ ಇದ್ರಿ ಮಿಷನ್ ಕೈಯಲ್ಲಿ ಈಗ ಮಿಷನ್ ಅದೇ ಈ ಗ್ಲೂಕೋ ಬಿಸ್ಕೆಟ್ ಎಲ್ಲ ಮಾಡ್ತಾರಲ್ಲ ಆ ಥರ ಮಿಷನ್ಗಳಿದೆಲ್ಲ ಇದು ಕೊಬ್ಬರಿ ಬಿಸ್ಕೆಟ್ ಅದೇ ಕೊಬ್ಬರಿ ಏನೀಗ ಈಗ ಮಾಮೂಲು ಬಿಸ್ಕೆಟಲ್ಲಿ ಈಗ ಬೆಣ್ಣೆ ಬಿಸ್ಕೆಟ್ ಸುಮಾರು ಅದೇ ಮಿಕ್ಸಿಂಗು ಇದರಲ್ಲಿ ಕೊಬ್ಬರಿ ಒಂದು ಸೇರಿಸ್ತಾರೆ ಅಷ್ಟೇ ಬೇರೆ ಏನು ಸುಮಾರೆಲ್ಲ ಅದೇ ಥರನೇ ಏನೇನು ಹೊಸ ಈಗ ರಾಗಿ ಹಾಕಿದ್ರೆ ಮೈದಾ ಹಾಕೋಬೋದು ರಾಗಿ ಬ್ರೆಡ್ಡು ನಮ್ಮ ಅದೇ ಹೆಸರು ರಾಮ್ಕುಮಾರ್ ಮಿಲ್ ಆ ಕಡೆ ಅಲ್ಲಿ ಮಾಡ್ತೀವಿ ಇಲ್ಲಿ ಬ್ರೆಡ್ಡು ಮಾಡಲ್ಲ ಇಲ್ಲ ಈ ಕೊರೋನಾ ಬಂದಮೇಲೆ ಯಾರನ್ನು ಒಳಗೆ ಅದೇ ಹೊರಗೆ ಹಾಕಿರೋ ಚಪ್ಪಲಿ ಎಲ್ಲ ಅಲ್ಲೇ ಇಟ್ಬಿಡ್ತೀವಿ ಒಳಗೆ ಬೇರೆ ಚಪ್ಪಲಿ ಹಾಕೋದು ಒಂದು 5 ನಿಮಿಷ ಇಲ್ಲ ಒಂದು 5 ನಿಮಿಷ ಆನ್ ಪಣ್ಣ ಆಫ್ ಪಣ್ಣಪ್ಪ ಇದು ಫ್ಯಾನ್ ಆಫ್ ಇದನ್ನು ಆನ್ ಪಣ್ಣಪ್ಪ ಹಾಂ ಇದು ಇದೆಲ್ಲ ಈಗ ಅದೇ ಸೇಮ್ ಬ್ರೆಡ್ ಮಿಕ್ಸಿಂಗ್ ಹಿಂಗೆ ನಾವು ಹೇಗೆ ಕೈಯಲ್ಲಿ ತಿಕ್ತೀವಿ ಅದೇ ಥರನೇ ಇಷ್ಟೇ ಕೆಲಸ ಮಾಡ್ತೀವಿ ಈಗೆಲ್ಲ ಮಿಷನ್ ಎಲ್ಲದಕ್ಕೂ ಮಿಷನ್ ಇದೆಪ್ಪ ಯಾವ ಮೊದಲ ಥರ ಅವಾಗ ಬ್ರೆಡ್ ಎಲ್ಲ ಇದೆಲ್ಲ ಇಂಥದ್ದಲ್ಲೇ ಮಿಷನಲ್ಲಿ ಮಿಕ್ಸ್ ಆಗಿದೆ ಈಗೆಲ್ಲ ಕೆಲಸ ಆಗೋಗಿದೆ ಇದರಲ್ಲೇ ಮಿಕ್ಷನ್ನು ಆ ಕಾಲದಲ್ಲಿ ಕಷ್ಟ ಇತ್ತು ಈಗೆಲ್ಲ ಹೌದೌದು ಗಾಳಿ ಹೊಡಿತಾ ಇರ್ತದೆ ಆ ಗಾಳಿಯಿಂದ ಹೀಟು ಬೇವತ್ತೆ ಅದೆಲ್ಲ ಈಗೆಲ್ಲ ಎಷ್ಟೋ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಇದು ದೊಡ್ಡದಿದೆ ಹೌದು ಹೌದು ದೊಡ್ಡದು ಒಳ್ಳೆ ಮಿಷನ್ ಇದೆ ಇಲ್ಲ ಎಲ್ಲ ಈಗೆಲ್ಲ ಈಗ ಏನಂದ್ರೆ ಇಂಡಿಯಾಲೇ ಎಲ್ಲ ಮಾಡ್ತಾ ಇದ್ದಪ್ಪ ಮೊದಲೆಲ್ಲ ತರಿಸ್ಬೇಕಾಗಿತ್ತು ಈಗೆಲ್ಲ ಎಲ್ಲ ಇಂಡಿಯಾಲೇ ಬೇಕಾದಷ್ಟು ಮಿಷನ್ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಬೇರೆ ಕಂಪ್ನಿಯವರು ಫಾರಿನ್ ಕಂಪ್ನಿಯವರು ಇಲ್ಲೇ ಇಂಡಿಯಾಲಿ ಮಾಡಿ ಅವ್ರು ತೊಗೊಂಡೋಗಿ ಅವ್ರ ಹೆಸರು ಹಾಕ್ಕೊಂಡು ಮಾರ್ತಾರೆ ನೋಡ್ಕೊಂಡು ನಮ್ಮ ಕೈಯಲ್ಲಿ ಒಂದು ಎಷ್ಟಾಗುತ್ತೆ
ಆಮೇಲೆ ಎಷ್ಟು ಇವತ್ತಿನ ಅಂದಾಜು ನಾವು ಲೆಕ್ಕ ಹಾಕ್ತೀವಿ ಎಷ್ಟು ಖರ್ಚಾಗಬಹುದು ಅಂತ ಯಾಕಂದರೆ ಉಳ್ಕೊಂಬಾರ್ದು ನೋಡಿ ಯಾವುದು ಐಟಮ್ ಉಳ್ಕೊಂಡ್ರೆ ನಾವು ಸುಮಾರು ಎಲ್ಲ ಆಶ್ರಮ ಅಲ್ಲಿ ಇಲ್ಲಿ ಎಲ್ಲ ಕಳಿಸ್ಕೊಟ್ಬಿಡ್ತೀವಿ ಯಾವುದು ಇಟ್ಕೊಳಕ್ಕಾಗಲ್ಲ ಯಾವುದು ಸೇಲ ಮಾಡೋದು ಎಲ್ಲ ಕೊಟ್ಬಿಡ್ತೀವಿ ಎಲ್ಲ ನಮ್ಮದು ಮೇನ್ ರಸ್ಕು ಬ್ರೆಡ್ಡು ಬಿಸ್ಕೆಟ್ಗಳು ಕೇಕು ಎಲ್ಲ ಐಟಮು ಒಂದೇ ಥರ ಮೇಯ್ನ್ ಐಟಮ್ಸ್ ಎಲ್ಲ ರಾಜಯನಗರ ಒಂದು ಮೇಯ್ನ್ ಮೇಯ್ನ್ ಇರೋದು ಎ ಎಸ್ ಐ ಹಾಸ್ಪಿಟ್ಲ್ ಅದು 72ನೇ ಇಸ್ವಿಲಿ ಅಲ್ಲಿ ಶುರು ಮಾಡಿದ್ದು ಇಲ್ಲಿ ಕಾರ್ಡ್ ರೋಡಲ್ಲಿ 2000 ಇಸ್ವಿಯಿಂದ ಇಲ್ಲಿ ಶುರು ಮಾಡಿದ್ದೀವಿ ಎರಡೇ ಬ್ರಾಂಚ್ ಎರಡೇ ಅಂಗಡಿ ಹಾಂ ಸುಮಾರು ಜನ ತೊಗೊಂಡೋಗ್ತಾ ಇರ್ತಾರೆ ಈಗ ಒಂದು ಟಿ ವಿ ನೋಡ್ತಾ ಇದ್ದೆ ಆವಾಗ ನಮ್ಮ ಇವರು ಬಂದಿದ್ದರು ದೊರೆ ಭಗವಾನ್ ನಮ್ಮ ಪ್ರೊಡ್ಯೂಸರ್ ಅವರು ಭಾರಿ ವರ್ಷದಿಂದ ನಮ್ಮ ಹಳೆಯ ಕಸ್ಟಮರ್ ಅವರು ಯಾವಾಗಲೂ ಹೇಳ್ತಾಯಿದ್ರು ಏಯ್ ಅಣ್ಣವರು ತೊಗೊಂಡೋಗ್ತಾ ಇದ್ದೀನಿ ರೀ ಅಣ್ಣವ್ರಿಗೆ ಕಾರಲ್ಲಿ ಕೂತಿದ್ದಾರೆ ರಾಜ್ಕುಮಾರ್ನು ಅಷ್ಟೇ ನಮ್ಮ ಬೇಕ್ರಿಯಲ್ಲಿ ಮುಂದೆನೇ ಫಸ್ಟು ನಾನು ನೋಡಿದ್ದು ಕಾರಲ್ಲಿ ಕೂತಿದ್ದರು ಅಂಬಾಸಿಡರ್ ಕಾಲದಲ್ಲಿ ಆ ಕಾಲದಲ್ಲಿ ಒಂದು 83 ಇಸ್ವಿ ಆ ಟೈಮಲ್ಲಿ ನೋಡಿದ್ದೀನಿ 83 ಓ ಸುಮಾರು ಜನ ಆ ಟಿ ವಿ ಎಷ್ಟು ಜನ ತೊಗೊಂಡೋಗ್ತಾರೆ ನಮ್ಗೆ ಹೇಳೋಕ್ಕಾಗಲ್ಲ ಅವಾಗ ಈ ಇದರಲ್ಲಿ ಅಂಬರೀಷ್ ಯಾವುದೋ ಒಂದು ಅಂಬರೀಷ್ ಅವರು ಒಂದು ಒಂದು ಯಾವುದೋ ಒಂದು ಬೀಡಿಯಲ್ಲಿ ಹಾಕಿದರು ವಾರಿಯರ್ ಬೇಕ್ರಿ ಟೀಗೆ ನಾನು ಸ್ವೀಟ್ ಆ್ಯಂಡ್ ಸಾಲ್ಟ್ ಬಿಸ್ಕೆಟ್ ತಿಂತೀನಿ ಅಂತ ಸೊ ಆ ಥರ ಸುಮಾರು ಜನ ತೊಗೊಂಡೋಗ್ತಾರೆ ಒಬ್ಬೊಬ್ಬರು ಹೇಳ್ತಾರೆ ಸರ್ ಅಮಿತಾಬ್ ಬಚ್ಚನ್ ತೊಗೊಂಡೋಗ್ತಾ ಇದ್ದೀನಿ ಅಂತಿರ್ತಾರೆ ಒಂದೊಬ್ಬರು ಕ್ಯಾಶು ಕೇಕ್ ತೊಗೊಂಡೋಗ್ತಾಯಿದ್ರು ಏಯ್ ಚೆನ್ನಾಗಿ ಪ್ಯಾಕ್ ಮಾಡಿಕೊಡ್ರಿ ಸಮಾಜವಾದಿ ಪಾರ್ಟಿ ಲೀಡರ್ ತೊಗೊಂಡೋಗ್ತಾ ಇರೋದು ಅವ್ರಿಗೆ ತೊಗೊಂಡೋಗ್ತಾರೆ ಸೊ ಆ ಥರ ಸುಮಾರು ಜನ ಅಲ್ಲಿಂದ ತೊಗೊಂಡೋಗ್ತಾ ಇರ್ತಾರೆ ನಮ್ಗೆ ಹೇಳೋಕ್ಕಾಗಲ್ಲ ಯಾರ್ಯಾರು ಓ ಅವರ್ಯಾರು ಬರ್ತಾರಲ್ಲ ಎಲ್ಲರೂ ಬರ್ತಾರೆ ಸುಮಾರು ಜನ ಗೊತ್ತೆ ಇದು ನಮ್ಗೆ ಗೊತ್ತಾಗಲ್ಲ ನೋಡಿ ಎಲ್ಲ ಪಾರ್ಸೆಲ್ ತೊಗೊಂಡೋಗ್ತಾರೆ ಒಬ್ಬರೊಬ್ರು ಹೇಳ್ತಾರೆ ಸರ್ ಈ ಥರ ಅವ್ರಿಗೆ ಕೊಡೋಕೆ ಹೋದ್ರೆ ಕ್ಲೀನಾಗಿ ಪ್ಯಾಕ್ ಮಾಡಿಕೊಡಿ ಅಷ್ಟು ದೂರ ತೊಗೊಂಡೋಗ್ತೀನಿ ಒಳ್ಳೆ ಪದಾರ್ಥ ಕೊಡಿ ಹಾಕಿ ಮಾಡಿದ್ರೆ ಒಳ್ಳೆ ಪದಾರ್ಥ ಸಿಗುತ್ತೆ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಈಗ ಅವರೇ ನಮಗೂ ಅವರೇನೆ ಫಸ್ಟ್ ಶುರು ಮಾಡಿದ್ದು ಈ ಬೇಕ್ರಿ ಮೊದಲು ಯಾರಿಗೂ ಗೊತ್ತಿರಲಿಲ್ಲ ಯು ಎ ಎಸ್ ಅಗ್ರಿಕಲ್ಚರ್ ಕಾಲೇಜ್ ಇದೆಯಲ್ಲ ಹೆಬ್ಬಾಳಲ್ಲಿ ಅಲ್ಲೇ ಕೋರ್ಸ್ ಎಲ್ಲ ಇದೆ ಮಾಡಿಕೊಡ್ತಾರೆ ಕಲಿಬೋದು ಒಳ್ಳೆ ಪದಾರ್ಥ ಮಾಡಿದ್ರೆ ಆರೋಗ್ಯಕ್ಕೆ ಚೆನ್ನ ಕಸ್ಟಮರ್ಗಳು ಈಗ ನೋಡಿ 30 ವರ್ಷ 40 ವರ್ಷ ಹಳೆ ಕಸ್ಟಮರ್ ಈಗಲೂ ಇದ್ದಾರೆ ನಮ್ಮ ರೆಗ್ಯುಲರ್ ತಿನ್ನೋರು ತೊಗೊಂಡೋಗೋರು ಭಾರಿ ಖುಷಿ ಇರ್ತಾರೆ ಅದೇ ನಮ್ಮ ಖುಷಿ ಇಷ್ಟು ವರ್ಷ ಓ ಹಳೆ ಕಸ್ಟಮರ್ಗಳು ಈಗ ಎಷ್ಟೋ ಜನ ಹೇಳ್ತಾರೆ ಬೇಕ್ರಿ ಫುಡ್ಡು ಜಂಕ್ ಫುಡ್ಡು ತಿನ್ನಬಾರ್ದು ಅಂತ ನೋಡಿ ಬ್ರೆಡ್ಡೆಲ್ಲ ಎಷ್ಟೋ ಜನ ಹೇಳ್ತಾರೆ ಆರ್ಡಿನರಿ ಬ್ರೆಡ್ ಅದು ಎಸ್ಪೆ ನಮ್ಮ ಆರ್ಡಿನರಿ ಬ್ರೆಡ್ಡು ಎಷ್ಟೋ ವರ್ಷದಿಂದ ತಿಂತಾ ಇರ್ತಾರೆ ಅವ್ರು ಹೇಳ್ತಾರೆ ಆವಾಗ ಅದೇ ನಮ್ಮ ಖುಷಿ ನಾವು ಹೇಳ್ತೀವಿ ಏನಾಗಲ್ಲ ರೀ ಬ್ರೆಡ್ಡೆಲ್ಲ ಎಷ್ಟೋ ವರ್ಷದಿಂದ ತಿಂತಾಯಿದ್ದಾರೆ ಎಷ್ಟು ಇದೆಲ್ಲ ಒಂಥರ ಲಿಮಿಟಾಗಿ ಕರೆಕ್ಟಾಗಿ ತಿನ್ಕೊಂಡು ಹೋದ್ರೆ ಏನಾಗಲ್ಲ